ം ശීക හ මം ങං ර හි අදරം വනം ස අ ത ം ്ര හ ് සිද െ ത് ത പ ം ්‍රത ് සිදධ പ ද්‍ය ාව ර ക දශ යන් ఉజ్జయ రాఘవేంద్రాయ నమతాం సత్యధర్మరత భదతపక్షాయ నమతమేనవే దుర్వాదిద్ధ్వాంతరవయే వైష్ణవేందీవరేందవే శ్రీరాఘవేంద్రగురువేనము అత్యంత ఆళవే ఆ పాదమౌళిపర్యంతం గూరుణమాక్తి స్మరేత్న విఘ్నా పశ్యింది సిద్ధించ మనోరథా హరి ఓం శ్రీ శ్రీగ్రుభ్యో నమ నావు శ్రీనారాయణ పండితాచార్యరు విజయ మధ్వవిజయ మహాకావ్యదీ హర్గ అదనల్ ఒ శ్లోకూ స్వల్ప నోడ ಅದರ ವಿಸ್ತಾರ ಈಗ ನೋಡೋಣ ಈ ಒಂಬತ್ತನೇ ಶ್ಲೋಕ ಸಂದರ್ಭ ಏನಂತ ಹೇಳಿದರೆ ಅಲ್ಲಿ ಆಚಾರ್ಯರು ಬದಲಿಗೆ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಹೋಗ್ತಾ ಇದ್ದಾರೆ ಹೋಗುವಾಗ ದಾರಿಯಲ್ಲಿ ಗಂಗಾ ನದಿ ದಾಟುವ ಒಂದು ಪ್ರಸಂಗ ಬಂತು ಆ ಸಮಯದಲ್ಲಿ ಅಲ್ಲಿ ಯಾವ ದೋಣಿಗಳು ಯಾವುದಿದ್ದಿಲ್ಲ ಶತ್ರುಗಳ ಭಯದಿಂದ ಯಾವುದನ್ನು ದೋಣಿಗಳನ್ನು ನೌಕೆಗಳನ್ನು ಯಾವುದನ್ನು ಓಡಿಸದೇ ಇದ್ದರೂ ನದಿ ದಾಟಲಿಕ್ಕೆ ಏನೂ ಅವಕಾಶವೇ ಇದ್ದಿಲ್ಲ ಹಾಗಿರುವಾಗ ಆಚಾರ್ಯ ಮಧ್ವರು ಅವರು ಹೇಗೆ ಮಾಡಿದರು ಆ ನದಿಯನ್ನು ತಾವು ದಾಟಿ ತಮ್ಮ ಶಿಷ್ಯಂದರಿಂದರು ದಾಟಿಸಿದರು ಅದು ಮಾಡಿದ ರೀತಿಯನ್ನು ಹೇಳ್ತಾ ಇರುವಂತಹ ಶ್ಲೋಕ ಈ ಒಂಬತ್ತನೇ ಶ್ಲೋಕ ಹಿಮಾಂಸಸ್ವಪೂರ್ವಶ್ರಯಾನಾತ್ಮವಾಕ್ಯಾತ್ ಸಲೀಲಂ ದಯಾಳು ಸಮೂಲಾಶ್ರಯಾತ್ಮ ನಿಷೇಧ್ರೂ ಚಾನನ್ಯ ಲಂಘ್ಯಾಂ ತದಾತ್ಯಂ ನದೀಂ ಸಂಸ್ಮೃತಿಂ ವ ಅಂಥೇಳಿ ಒಂದು ಸುಂದರವಾದ ಉಪಮಾಲಂಕಾರದ ಒಂದು ರೀತಿಯಲ್ಲಿ ಉಪಮನ್ನು ಬೈ ಬಳಸಿ ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯ ಮಧ್ವರು ಎಲ್ಲರಿಗೂ ಆಶ್ರಯಭೂತವಾಗಿರುವಂಥವರು ಸ ಜೀವೋತ್ತಮರು ಸರ್ವಶಕ್ತಿ ಒಳ್ಳೆಯ ಶಕ್ತಿಯನ್ನು ಪಡೆದವರಾಗಿದ್ದಾರೆ ಜನಗಳನ್ನು ಸಂಸಾರ ದಾಟಿಸುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ ತಮ್ಮ ತತ್ವಬೋಧದಿಂದ ಜ್ಞಾನದಿಂದ ಹಾಗಿರುವಂತಹ ಮಧ್ವಾಚಾರ್ಯರು ಈ ಗಂಗಾ ನದಿಯನ್ನು ಕೂಡ ತಮ್ಮ ಶಿಷ್ಯರಿಂದ ದಾಟಿಸಿದ್ದು ಇದು ಏನು ಅವರು ಸುಲಭವಾಗಿ ಮಾಡುವಂಥದ್ದಾಗಿದೆ ಅದು ಹಾಟಿಸಿದ ರೀತಿ ಎರಡರನ್ನು ಹೋಲಿಸಿ ಹೇಳುವಂಥ ವಿಷಯ ಆಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ ದಯಾಳುಹು ಅಂಥೇಳಿ ದಯಾಳುಹು ದಯಾಮಯರಾಗಿರುವಂತಹ ಮೂಲಾಶ್ರಯ ಆತ್ಮ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಮೂಲ ಆಶ್ರಯ ಆತ್ಮ ಅಂತ ಮೂಲ ಆಶ್ರಯವಾಗಿರುವಂತಹ ಆತ್ಮ ಸ್ವಭಾವ ಇರುವಂಥವರಂದರೆ ಇವರು ಆದಿಗುರು ಪರಮಗುರು ಮೂಲಗುರು ಹೀಗೆಲ್ಲ ಪ್ರಯ ಹೇಳ್ತೀವಲ್ವ ಹಾಗೆ ಇವರು ಮೂಲಗುರು ಇದ್ದಂತೆ ಅಂದರೆ ನಮ್ಮೆಲ್ಲರಿಗೂ ಗುರುಗಳಾಗಿದ್ದಾರೆ ಅವರಿಗೂ ಗುರುವಾಗಿ ಪರಮಾತ್ಮ ಇದ್ದಾನೆ ಆದರೆ ನಮ್ಮೆಲ್ಲರಿಗೂ ಆಶ್ರಯಭೂತವಾಗಿರುವಂಥವರು ಆದ್ದರಿಂದ ಮೂಲಾಶ್ರಯಾತ್ಮ ಆ ವಿಧವಾಗಿ ಮೊದಲು ಆಶ್ರಯ ಸ್ವರೂಪರಾಗಿರುವಂಥ ಅಗ್ರಗಣ್ಯರಾಗಿರುವಂಥವರು ಆಚಾರ್ಯ ಮಧ್ವರು ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ಅಂತ ಹೇಳುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ಇದನ್ನು ವರ್ಣನ ಮಾಡಿ ಹೇಳ್ತಾ ಇದ್ದಾರೆ ದಯಾಳುಗಳಾಗಿರುವಂತಹ ಆಚಾರ್ಯ ಮಧ್ವರು ಅನ್ವೇಹಿಗೆ ದಯಾಳು ಮೂಲಾಶ್ರಯಾತ್ಮ ಸಹ ತದಾ ಆತ್ಮವಾಕ್ಯಾತ್ ಸ್ವ ಪೂರ್ವ ಆಶ್ರಯಾನ್ ಇಮಾನ್ ಅನನ್ಯಲಂಘ್ಯಾಂ ತಾಂ ನದೀಂ ಚ ನಿಷೇಧೃನ್ ಅನಾಧೃತ್ಯ ವ ಸಲೀಲಂ ಅತ್ಯತ್ ಅವರು ಸುಲಭವಾಗಿ ಲೀಲಾ ಮಾತ್ರವಾಗಿ ಎಲ್ಲರನ್ನು ಧಾಟಿಸಿದ್ದಾರೆ ಈ ಗಂಗಾನಂದ ಅದು ಹೇಗಿತ್ತು ಅಂದರೆ ಸಂಸಾರವನ್ನು ದಾಟಿಸಿದಂತೆ ಇತ್ತು ಅಂತ ವನ್ನನ್ನು ಮಾಡಿ ಹೇಳ್ತಾರೆ ದಯಾಲು ದಯಾಳುಹು ದಯಾಮಯರಾದ ಕುಪಾಳುಗಳಾಗಿರುವಂತಹ ಮೂಲಾಶ್ರಯ ಆತ್ಮ ಮೂಲ ಆಶ್ರಯ ಎಲ್ಲರಿಗೂ ಮೊದಲು ಆಶ್ರಯಭೂತರಾಗಿರುವಂಥವರು ಆಚಾರ್ಯ ಆಚಾರ್ಯ ಸಂತಜನ್ ಆಚಾರ್ಯರು ಅಂತಹ ಆಚಾರ್ಯರು ಅವರು ಸಹ ಆಶ್ರೀ ಮಧ್ವಾಚಾರ್ಯರು ತದ ಆವಾಗ ಯಾವಾಗ ಎಲ್ಲರೂ ಆ ನದಿಯಲ್ಲಿದ್ದಾರೆ ನದಿ ಗಂಗಾ ನದಿಯಿಂದ ದಾಟಬೇಕಾದ ಸಂದರ್ಭ ಬಂದಾಗ ಆತ್ಮವಾಖ್ಯಾತ ಅಂಥೇಳಿ ಆತ್ಮವಾಖ್ಯಾತ ತಾವು ತಮ್ಮ ಮಾತಿನಿಂದ ಒಂದೊಂದು ವಿಷಯವನ್ನು ಹೇಳಿದ್ದಾರೆ ಅವ್ರಿಗೊಂದು ಮಾತನ್ನು ಹೇಳಿದ್ದಾರೆ ಏನಂದರೆ ಸ್ವಸ್ವಪೂರ್ವ ಆಶ್ರಯಾನ್ ಇಮಾನ್ ಅನನ್ಯಲಿಂಗ್ಯಾಮ್ ಸ್ವಸ್ವಪೂರ್ವ ಆಶ್ರಯಾನ್ ಅಂತೇಳಿ ಅಂದರೆ ಆಚಾರ್ಯ ಮಧ್ವರು ಮೊದಲು ಹೋಗ್ತಾರೆ ಅಗ್ರಗಣ್ಯರು ಅವರು ಅವರು ಮೊದಲು ದಾಟ್ತಾರೆ ಅವರನ್ನು ಅನುಸರಿಸಿ ಆಮೇಲೆ ಇರುವ ಅವರನ್ನು ಅನುಸರಿಸಿ ಇನ್ನೊಬ್ಬರು ಹಾಗೆ ಒಬ್ಬರನ್ನು ಹಿಡ್ಕೊಂಡು ಒಬ್ಬರು ಆ ನದಿಯನ್ನು ದಾಟಿದ್ದಾರೆ ಇದು ಹೇಗಿದೆ ಅಂದರೆ ಪರಂಪರೆಯಲ್ಲಿ ಬಂದಾಗ ಆಚಾರ್ಯ ಮಧ್ವರು ಗುರುಗಳ ಗುರುಪರಂಪರೆ ನೋಡಿದಾಗ ಅವರು ಆಚಾರ್ಯ ಮಧ್ವರು ಅಗ್ರಗಣ್ಯರಾಗಿದ್ದಾರೆ ಎಲ್ಲ ಗುರುಗಳು ಅವರನ್ನು ಆಧಾರ ಮಾಡಿಕೊಂಡು ಅವರ ಹಿನ್ನೆಲೆ ಅವರು ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಹಾಕಿ ಅವರ ಜೊತೆಯಲ್ಲಿ ಹೋಗುವಂಥ ಅವರಿಗಿಂತ ಕಡಿಮೆ ಕಕ್ಷದಲ್ಲಿರುವಂಥವರು ರುದ್ರಾದಿ ದೇವತೆಗಳು ದೇವತೆಗಳು ಅವರನ್ನು ಆಶ್ರಯ ಮಾಡಿಕೊಂಡು ಅವರು ಹೋಗಿದ್ದಾರೆ ಆ ಇಂದ್ರಾದಿ ಇಂದಿರಾದೇವತೆಗಳು ಆಶ್ರಯ ಮಾಡಿಕೊಂಡು ಹೀಗೆ ಒಬ್ಬರನ್ನೊಬ್ಬರು ಆಶ್ರಯ ಮಾಡಿಕೊಂಡಿದ್ದಾರೆ ಹಾಗೆ ಆಚಾರ್ಯ ಮಧ್ವರು ನದಿ ದಾಟುವಾಗ ಶಿಷ್ಯಂದ್ರೆ ಹೇಳಿದ್ದಾರೆ ನೀವು ಕೂಡ ಒಬ್ಬರನ್ನು ಒಬ್ಬರು ನನ್ನನ್ನು ನನ್ನನ್ನು ಆಧಾರ ಮಾಡಿಕೊಂಡು ಆಶ್ರಯ ಮಾಡಿಕೊಂಡು ನನ್ನ ಹಿಂದೆ ಒಬ್ಬರು ದಾಟ ಅವರನ್ನು ಹಿಡ್ಕೊಂಡು ಇನ್ನೊಬ್ಬರು ದಾಟು ಅವರನ್ನು ಹಿಡ್ಕೊಂಡು ಇನ್ನೊಬ್ಬರು ಹೀಗೆ ಎಲ್ಲರೂ ಪರಂಪರೆಯ ಬ ಮಾಡಬೇಕು ಅಂತೇಳಿ ಅದರಿಂದ ಹೇಳ್ತಾ ಇದ್ದಾರೆ ಸಹ ಆ ಮಧ್ವಾಚಾರ್ಯರು ತದಾ ಆವಾಗ ಅಜ್ಞಾನದಿ ಗಂಗಾ ನದಿ ತೀರದಲ್ಲಿ ಆತ್ಮವಾಖ್ಯಾತ ತಮ್ಮ ಮಾತಿನಿಂದಾಗಿ ಸ್ವ ಸ್ವಪೂರ್ವ ಆಶ್ರಯ ಎಲ್ಲರೂ ತಮ್ಮ ತಮ್ಮಕ್ಕಿಂತ ಮೊದಲಿನವರನ್ನು ಆಶ್ರಯವಾಗಿರುವಂಥ ರೀತಿಯಲ್ಲಿ ಇಮಾನ್ ಈ ಶಿಷ್ಯರನ್ನು ಅನನ್ಯ ಲಂಘ್ಯಾಂ ದೋಣಿ ಮೊದಲಾದ ಯಾವುದು ಸಾಧನೆಗಳಿಲ್ಲ ಹಾಗಿರುವಾಗ ಆ ಯಾವ ದಾಟಲು ಸಾಧನೆ ಇಲ್ಲದೇ ಇರುವಾಗ ಬೇರೆಯವರಿಗೆ ದಾಟಲು ಸಾಧ್ಯವಿಲ್ಲದೆ ಅನನ್ಯ ಲಂಘ್ಯಾಂ ಅನ್ಯಲಂಘ್ಯಾಂ ಬೇರೆಯವರು ದಾಟತಕ್ಕದ್ದು ಅನನ್ಯಲಂಘಾಂ ಬೇರೆಯವರು ಈ ರೀತಿಯಲ್ಲಿ ದಾಟುವುದು ಸಾಧ್ಯವಿಲ್ಲ ಗಂಗಾ ನದಿಯನ್ನು ದಾಟುವುದು ಸಾಧ್ಯವಿಲ್ಲ ಸಂಸಾರ ಸಾಗರವನ್ನು ದಾಟುವುದು ಸಾಧ್ಯವಿಲ್ಲ ಅನ ದೊಡ್ಡವರ ಜ್ಞಾನಿಗಳ ಅನುಗ್ರಹವಿಲ್ಲದೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಕೂಡ ದಾಟಲು ಸಾಧ್ಯವಿಲ್ಲದೇ ಇರುವಂತಹ ರೀತಿಯಲ್ಲಿದೆ ಅದಕ್ಕೆ ಅನನ್ಯಲಂಘ್ಯಾಂ ಅಂಥೇಳಿ ದೋಣಿ ಮುಂತ ದೋಣಿ ನೌಕೆ ನಾವೇ ಯಾವುದೋ ಉಪಯೋಗಿಸಿಕೊಂಡು ದಾಟಬೇಕು ಅವು ಇಲ್ಲದೆ ದಾಟುವುದು ಸಾಧ್ಯವಿಲ್ಲದೆ ಇರುವಾಗ ಆಗ ಅಂತಹ ತಾಮ್ ನದಿಚ ಆ ಗಂಗಾ ನದಿಯನ್ನು ನಿಷೇಧ್ರೂನ್ ಆಚಾರ್ಯ ಮಧ್ಯರು ಶಿಷ್ಯನೆಲ್ಲ ದಾಟಬೇಕಂತ ರೆಡಿ ಆಗ್ತಾ ಇದ್ದಾರೆ ಅಲ್ಲಿರೋ ಜನಗಳೆಲ್ಲ ಬಂದು ಏ ದಾಟಬೇಡ್ರಿ ದಾಟಬೇಡ್ರಿ ನೀವು ಇದು ಹೇಗೆ ದಾಟುವಂತೆ ಇಲ್ಲ ಪ್ರಾಣಕ್ಕೆ ಅಪಾಯ ಬರಬಹುದು ನಾವೆಲ್ಲ ಇಲ್ಲಿ ಕಾದ ಕಾವಲಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅದನ್ನು ನೀವೆಲ್ಲ ಹೀಗೆ ದಾಟ್ಲಿಕ್ಕಿಲ್ಲ ಅಂತ ನಿಷೇಧ ಮಾಡಿದರು ನಿಷೇಧ ತನಂದರೆ ತಡಿತಾ ಇರುವಂಥವು ನಿಷೇಧ ಮಾಡ್ತಾ ಇರುವವರನ್ನು ಅನಾದೃತ್ಯ ಆದೃತ್ಯ ಅನಾದೃತ್ಯ ಆದರ ಮಾಡದೆ ಲೆಕ್ಕಿಸದೆ ಅವರನ್ನು ಗಣನ ಮಾಡದೆ ಏ ನೀವು ಹೇಳೋದೇನು ನಾವು ದಾಟೆ ದಾಟ್ತೀವಿ ಅಂತೇಳಿ ಆಚಾರ್ಯ ಮಧ್ವರು ಹೊರಟಿದ್ದಾರೆ ಸಂಸ್ಕೃತಿ ವ ವ ಅಂದರೆ ಇವಾ ಅನ್ನುವ ಅರ್ಥದಲ್ಲಿ ಸಂಸ್ಕೃತಿ ಸಂಸಾರವನ್ನು ದಾಟಿದ ರೀತಿಯಲ್ಲಿ ಆ ವಿಧವಾಗಿ ಸ ಲೀಲಂ ಅನಾಯಾಸವಾಗಿ ಅತ್ಯಾಯತ್ ದಾಟಿಸಿದರು ಹೇಗೆ ಸಂಸಾರವನ್ನು ಲೀಲಾ ಮಾತ್ರವಾಗಿ ತನ್ನ ಅನುಯಾಯಿಗಳಿಂದ ಪರಂಪರಾ ರೂಪದಲ್ಲಿ ಅವರು ಅವರ ಶಿಷ್ಯಂದಿಗೆ ಹೇಳ್ತಾರೆ ಅವರು ಅವರ ಶಿಷ್ಯಂದಿಗೆ ಹೇಳು ಹೀಗೆಲ್ಲ ಹೇಳ್ತಾ ಬಂದು ಕೊನೆಗೆ ನಮ್ಮಂಥ ಜನರಿಗೂ ಅವರು ಹೇಳ್ತಾರೆ ಎಲ್ಲರಿಗೂ ಕೂಡ ಈ ಮಾರ್ಗ ಮೋಕ್ಷ ಮಾರ್ಗ ಹೇಗಿದೆ ಆ ಸಂಸಾರವನ್ನು ದಾಟುವ ಮಾದ ಅದು ಆ ರೀತಿಯಲ್ಲಿ ಆಚಾರ್ಯರು ಮಾಡಿದ್ದಾರೆ ಅದಕ್ಕೆ ನಿಷೇಧ್ರೂ ಅಂದರೆ ತಡೆತಾ ಇರುವವರನ್ನು ಅನಾದೃತ್ಯ ಆದರ ಮಾಡದೆ ಲೆಕ್ಕ ಮಾಡದೆ ಗಣನ ಮಾಡದೆ ದಾಟಿದ್ದಾರೆ ಹೇಗೆ ಅಂದರೆ ಸಂಸ್ಕೃತಿ 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 ಅಲ್ಲ ಸಂಸ್ಕೃತಿ ಶ್ರುತಿ ಅಂದರೆ ಸಂಸಾರ ಸಂಸ್ಕೃತಿ ಸಂಸಾರ ಸಾರ ಅನ್ನುವ ಶಬ್ದಕ್ಕೆ ಶ್ರುತಿ 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 ಅಲ್ಲ ವೇದಗಳಲ್ಲಿ ಬರೋ ಶ್ರುತಿ ಅಲ್ಲ ಶ್ರುತಿ ಶ್ರುತಿ ಅಂದರೆ ಸಂಸಾರ ಸಾರ ಸಂಸಾರ ಅದಕ್ಕೆ ಸಂಸ್ಕೃತಿ ಅಂದರೂ ಶ್ರುತಿ ಅಂದರೂ ಸಾರ ಸಂಸಾರ ಇವೆಲ್ಲ ಒಂದು ವಿಧವಾದ ಪರ್ಯಾಯ ಶಬ್ದಗಳು ಅಂದರೆ ಸಂಸಾರ ಆ ಸಂಸಾರ ದಾಟಿದ ರೀತಿಯಲ್ಲಿ ಸಲೀಲಂ ಅನಾಯಾಸವಾಗಿ ಯಾವ ತೊಂದರೆ ಇಲ್ಲದೆ ಅತ್ಯಯೇತು ದಾಟಿಸಿದರೆ ತಾವು ದಾಟಿದ್ದಾರೆ ಅವರನ್ನು ದಾಟಿಸಿದ್ದಾರೆ ಅವರು ಆ ಥರದ್ದು ಬೇರೆಯವರಿಂದ ಅತ್ಯಾಯತ್ತು ದಾಟಿಸಿದ್ದಾರೆ ಅಂಥೇಳಿ ಅಂದರೆ ಎಲ್ಲ ಮಹಿಮಾ ಉಪೇತರ ಅಂತ ಈ ಮಧ್ವಾಚಾರ್ಯರು ತಾವು ಒಬ್ಬರೇ ಆ ನದಿಯನ್ನು ದಾಟ್ಲಿಕ್ಕೆ ಅವ್ರಿಗೆ ಆಗತ್ತೆ ಅವ್ರಿಗೆ ಬೇರೆಯವರು ಬೇಕಾಗಿಲ್ಲ ಅವರವತ್ತು ಪಾಠವ್ರು ದಾಟ್ಕೊಂಡು ಹೋಗ್ಬೋದು ಅದೇ ಶಿಷ್ಯಂದಿದ್ದಾರಲ್ವ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿ ಆದ್ದರಿಂದ ಅವರನ್ನೂ ಅನುಗ್ರಹ ಮಾಡಬೇಕು ಆದ್ದರಿಂದ ಆ ಮಧ್ವಾಚಾರ್ಯರು ತಾವು ನದಿ ದಾಟ್ಲಿಕ್ಕೆ ಸಮರ್ಥರಾಗಿದ್ದರೂ ಕೂಡ ಆ ದಯಾಳುಗಳಾಗಿದ್ದಾರೆ ಅವರು ದಯಾಮಯರು ಅದಕ್ಕೆ ಪರಮ ದಯಾಳು ಕೃಪಾ ಕೃಪಾ ಭಾವದಿಂದ ತುಂಬಿದವರಾಗಿದ್ದಾರೆ ಆದ್ದರಿಂದ ನಾವು ನೋಡಿದಂತೆ ದಯಾಳು ದಯಾಳುಗಳಾಗಿರುವ ಕಾರಣದಿಂದಾಗಿ ಅವರು ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನು ಕೂಡ ತಮ್ಮ ಜೊತೆಯಲ್ಲಿ ದಾಟಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಾನು ಹೋದರೆ ಸಾಕಾಗಲ್ಲ ನನ್ನ ಶಿಷ್ಯನ ಕರ್ಕೊಂಡು ಹೋಗಬೇಕು ಅದೇ ನದಿ ಪ್ರವಾಹ ತುಂಬ ಇದೆ ದೋಣಿ ಇಲ್ಲ ಆಗ ನದಿಯನ್ನು ದಾಟಲು ನಾವೆಗಳಿಲ್ಲ ದೋಣಿಗಳಿಲ್ಲ ಏನಿಲ್ಲ ಆ ಸಂದರ್ಭದಲ್ಲಿ ದಾಟಿಸುವ ನಾವಿಕ ಹೇಗಾದರೆ ಒಬ್ಬ ದಾಟಿಸುವ ನಾವಿಕನೂ ಇಲ್ಲ ಯಾರೂ ಇಲ್ಲ ಹಾಗಿರುವಾಗ ಆಚಾರ್ಯ ಮಧ್ವರು ಅವರು ಏನು ಮಾಡಿದ್ದಾರೆ ಅಂದರೆ ಬೇರೆ ರೀತಿಯಲ್ಲಿ ದಾಟಲು ಸಾಧ್ಯವಿಲ್ಲದೆ ಇರುವಂತಹ ಆ ಗಂಗಾ ನದಿಯನ್ನು ಏನು ಮಾಡಿದರೆ ಆಚಾರ್ಯ ಮಧ್ವರು ದಾಟಲಾಗ ನದಿಯನ್ನು ಈಜಿಕೊಂಡು ದಾಟಲು ರೆಡಿಯಾಗಿದ್ದಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ ಹಾಗಲ್ಲಿರೋ ಜನಗಳೆಲ್ಲ ಕೆಲವರು ಇಲ್ಲೇ ಇಲ್ಲ ನದಿ 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 ಪ್ರವಾಹ ಇಲ್ಲೇಬಾರದು ನೀವೆಲ್ಲ ಹೀಗೆ ಮಾಡಬಾರ್ದು ಅಂತ ಹೇಳಿ ತಡಿತಾ ಇದ್ದಾರೆ ಜನಗಳು ತಡೆದರೆ ಅವರನ್ನು ಆಚಾರ್ಯರು ಗಣನ ಮಾಡಲಿಲ್ಲ ಅನಾದೃತ್ಯ ಲೆಕ್ಕಿಸಲಿಲ್ಲ ಅವರು ಶಿಷ್ಯರೊಂದಿಗೆ ಈ ಮಾತನ್ನು ಹೇಳಿದ್ದಾರೆ ನಾನು ಮುಂದೆ ಈಜ್ಕೊಂಡು ಹೋಗ್ತೀನಿ ನನ್ನನ್ನು ಆಧಾರ ಮಾಡಿಕೊಂಡು ಇನ್ನೊಬ್ಬರು ಬರಲಿ ಅವರನ್ನು ಆಧಾರ ಮಾಡಿಕೊಂಡು ಇನ್ನೊಬ್ಬರು ಹೀಗೆ ಕೊನೆಯವರೆಗೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಆಧಾರ ಮಾಡಿಕೊಂಡು ಬಂದರೆ ಅಂತ ಹೇಳಿ ಶಿಷ್ಯರಿಗೆ ಆಜ್ಞೆ ಮಾಡಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಶಿಷ್ಯರು ಆಚಾರ್ಯ ಮಧ್ವರ ಮೇಲೆ ಅತ್ಯಂತ ವಿಶ್ವಾಸ ಇರೋರು ಹಾಗೆ ಆಗಲಿ ಮಾಡ್ತೀವಿ ಅಂಥೇಳಿ ಮಾ ಅವರು ಗುರುಗಳು ಹೇಳಿದ ರೀತಿಯಲ್ಲಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಈ ವಿಧವಾಗಿ ಶಿಷ್ಯರು ಗುರುಗಳು ಹೇಳಿದಂತೆ ಮಾಡ್ತಾ ಇದ್ದಾರೆ ಎಲ್ಲರಿಗಿಂತ ಮುಂದೆ ಆಗಿ ಆಚಾರ್ಯರು ಈಜ್ತಾ ಹೋಗ್ತಾ ಇದ್ದಾರೆ ಆಚಾರ್ಯರನ್ನು ಶಿಷ್ಯಂದರು ಒಬ್ಬರನ್ನೊಬ್ಬರು ಹಿಡ್ಕೊಂಡು ಚೈನ್ ಆಗಿ ಎಲ್ಲರೂ ದಾಟಿದ್ದಾರೆ ಸಂಸಾರವನ್ನು ದಾಟುವಾಗ ನಮಗೆ ಅಡ್ಡು ಹಿಡಿಯುವ ನಾವು ಈ ನದಿ ಸಂಸಾರದಲ್ಲಿ ಹೋಲಿಸಿ ಈ ನದಿ ದಾಟಿದಂತೆ ಸಂಸಾರವನ್ನು ನಾವು ನದಿಯನ್ನು ದಾಟಬೇಕು ಇಲ್ಲಿ ಜನಗಳು ತಡೆದಿದ್ದಾರೆ ಕೆಲವರು ಹೋ ಹೋಗ್ಬೇಡ್ರೆ ಹೋಗಬೇಡ ಹಾಗೆ ಸಂಸಾರ ನದಿಯನ್ನು ದಾಟುವಾಗ ಕೂಡ ನಮ್ಮನ್ನು ತಡೆಯುವಂತಹ ಶಕ್ತಿಗಳಿವೆ ಆ ತಡೆಯುವ ಜನಗಳನ್ನು ಯಾರ ಜೊತೆಲಿ ಹೋಲಿಸ್ತಾ ಇದ್ದಾರೆ ಕಾಮಕ್ರೋಧಾದಿಗಳು ಅದರ ಜೊತೆಲಿ ಹೋಲಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಕೂಡ ನಮಗೆ ವೇದಾಂಗ ಇತ್ರ ಹೇಳ್ತಾರೆ ಏನಂತ ಹೇಳಿದರೆ ನಿಷೇಧೃನ್ ಮೋಕ್ಷ ವಿರೋಧಿನ ಕಾಮಕ್ರೋಧಾದೀನ್ ಅನಾಧೃತ್ಯ ಅಂತೇಳಿ ಮೋಕ್ಷ ವಿರೋಧಿಗಳಾದಂತಹ ತಡೆಯುವಂತಹ ಕಾಮಕ್ರೋಧಾದಿಗಳು ಯಾವುದಿದೋ ಅವುಗಳನ್ನು ಲೆಕ್ಕ ಮಾಡದೆ ಗಣಿಸದೆ ದಾಟಿದ್ದಾರೆ ಹೇಗಾದರೆ ಅಲ್ಲಿ ಜನಗಳು ಹೇಳಿದೆ ದಾಟಬೇಡ ಅಂತ ಹೇಳಿದ್ದಾರೆ ಹೀಗೆ ನಮ್ಮನ್ನು ದಾಟಬೇಡ ಅಂತ ಹೇಳುವಂತಹ ಕಾಮಕ್ರೋಧಾದಿಗಳು ಅಡ್ಡು ಪಡ್ತಾ ಇರುತ್ತೆ ನಮ್ಗೆ ಅಡ್ಡು ಬರುತ್ತೆ ಅವುಗಳನ್ನು ಲೆಕ್ಕ ಮಾಡದೆ ಗುರುಗಳಾಗಿರುವಂತಹ ಆಚಾರ್ಯ ಮಧ್ವರು ಅವರನ್ನು ನಾವು ಶರಣು ಹೊಂದಿದಾಗ ಅವರು ಪರಂಪರೆಯ ಆಚಾರ್ಯ ಆಚಾರ್ಯ ಸ್ವಂತ ಜನ್ಮ ಜನ್ಮ ಹಾಗೆ ಆಚಾರ್ಯರು ಅವರು ಇನ್ನೊಬ್ಬರಿಗೆ ಹೇಳಿದ್ದಾರೆ ಅವರು ಇನ್ನೊಬ್ಬರಿಗೆ ಅವರಿನ್ನೊಬ್ಬರಿಗೆ ಹೀಗೆ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ ಆ ವಿಧವಾಗಿ ಎಲ್ಲರನ್ನು ಸಂಸಾರದಿಂದ ದಾಟಿಸಿ ಆ ಕಡೆಗಡೆಗೆ ಪರಮಾತ್ಮನ ಹತ್ತಿರ ಹೇಗೆ ಕರ್ಕೊಂಡು ಹೋಗ್ತಾರೋ ಹಾಗೆ ಈ ಗಂಗಾ ನದಿಯನ್ನು ದಾಟಿ ಬದ್ರಿನಾರಾಯಣ ಹತ್ರ ಹೋಗಬೇಕು ಆ ವಿಧವಾಗಿ ಗಂಗಾ ನದಿಯನ್ನು ದಾಟಿ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು ಆ ಎಲ್ಲರೂ ಸಂಸಾರದಿಂದ ದಾಟಿದ ರೀತಿಯಲ್ಲಿ ಆಚಾರ್ಯ ಮಧ್ವರು ಆ ಕೆಲಸ ಮಾಡಿದರೆ ಈ ಕೆಲಸ ಮಾಡಿದ್ದಾರೆ ಎಲ್ಲರನ್ನೂ ಸಂಸಾರದಿಂದ ಗುರುಪರಂಪರೆಯ ದಾಟಿಸಿದ್ದಾರೆ ತಾವು ಕೂಡ ಇಲ್ಲಿ ತಾವು ದಾಟ ನದಿಯನ್ನು ದಾಟಿ ಹೋಗ್ತಾ ತಮ್ಮನ್ನು ಹಿಡ್ಕೊಂಡು 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 ಬನ್ನಿ ಅಂತೇಳಿ ಮಿಗ್ಗವರು ಅವರು ಎಲ್ಲ ಮುಂದೆ ಪರಮಾತ್ಮ ಪರಮಾತ್ಮ ಆದ ಮೇಲೆ ಪುರುಷರಲ್ಲಿ ವಾಯುದೇವರು ಬ್ರಹ್ಮವಾಯುಗಳು ಅದರಿಂದ ಬ್ರಹ್ಮವಾಯುಗಳು ಹಾಗೆ ವಾಯುದೇವರಿದ್ದಾರೆ ಆ ವಿಧವಾಗಿಯೇ ಇಲ್ಲಿ ನದಿ ದಾಟುವಾಗ ಆಚಾರ್ಯ ಮಾಧ್ಯವರು ಮುಂದೆ ದಾಟ್ತಾ ಇದ್ದಾರೆ ಒಬ್ಬ ನೋಡಿಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕಾಮಕ್ರೋಧಾದಿಗಳು ಅಡ್ಡು ಪಡ್ತಾ ಇದೆ ಸಂಸಾರಕ್ಕೆ ಇಲ್ಲಿ ನದಿಗೆ ಜನಗಳು ಕೆಲವು ಜನ ಅಡ್ಡುಪಡಿದ್ದಾರೆ ಹೀಗೆ ಆ ನದಿ ದಾಟುವಾಗ ಅವರನ್ನು ಲೆಕ್ಕ ಮಾಡಲಿಲ್ಲ ಹೀಗಾದರೆ ಸಂಸಾರ ನದಿಯನ್ನು ದಾಟುವಾಗ ಕಾಮಕ್ರೋಧಾದಿಗಳು ಅಡ್ಡು ಬಂದರೂ ಅವರನ್ನು ಲೆಕ್ಕ ಮಾಡದೆ ಆಚಾರ್ಯರು ಮುಂದೆ ಹೋದಂತೆ ಗಂಗಾನದಿ ದಾಟುವಾಗ ಕೆಲವರು ಜನ ಬಂದು ಅಡ್ಡೆ ಹಿಡಿದರೆ ಅವುಗಳನ್ನು ಲೆಕ್ಕ ಮಾಡದೆ ಸ್ವರೂಪೋದ್ಧಾರುಗಳಾಗಿದ್ದಾರೆ ಮಧುವಾತರ ಎಲ್ಲರಿಗೂ ಅವರು ತನ್ನನ್ನು ಶರಣು ಬೇಡಿದವರು ಅವರೆಲ್ಲರನ್ನು ಕೂಡ ಹೀಗಾದರೆ ತನ್ನನ್ನು ಶರಣು ಬೇಡಿದ ಅವರನ್ನು ಸಂಸಾರದಿಂದ ದಾಟಿಸಿದ ರೀತಿಯಲ್ಲಿಯೇ ಇಲ್ಲಿ ಗಂಗಾ ನದಿಯಲ್ಲಿ ಕೂಡ ತನ್ನನ್ನು ಅನುಸರಿಸಿ ಬಂದ ಶಿಷ್ಯಂದರಿಗೆ ಅವರೆಲ್ಲರಿಗೂ ಕೂಡ ಅವರಿಂದಲೂ ದಾಟಿಸಿದ್ದಾರೆ ಭಕ್ತರನ್ನು ಸಂಸಾರದಿಂದ ದಾಟಿಸಿದ ರೀತಿಯಲ್ಲಿ ತಮ್ಮ ಶಿಷ್ಯರನ್ನು ಕೂಡ ಈ ಗಂಗಾ ನದಿಯನ್ನು ದಾಟಿಸಿದ್ದಾರೆ ಆಚಾರ್ಯ ಮಧ್ವರು ಆದ್ದರಿಂದ ಅವರನ್ನು ಶರಣು ಹೊಂದಿದರೆ ನಮ್ಮ ಕೆಲಸ ಆಗುತ್ತೆ ಎಲ್ಲರನ್ನೂ ಸಂಸಾರದಿಂದ ದಾಟಿಸಿ ಆ ಕಡೆ ತೀರಕ್ಕೆ ದಡಕ್ಕೆ ಕರ್ಕೊಂಡೋಗಿ ಪರಮಾತ್ಮನ ದರ್ಶನ ಹೇಗೆ ಸಂಸಾರದ ಕದಾಟದ ಮೇಲೆ ಪರಮಾತ್ಮನ ದರ್ಶನ ಮಾಡಿಸ್ತಾರೋ ಹಾಗೆ ಇಲ್ಲಿ ತಮ್ಮ ಶಿಷ್ಯಂದರನ್ನು ನಾ ಗಂಗಾ ನದಿ ದಾಟಿಸಿ ಕೊನೆಗೆ ಬದ್ರಿಕಾಶ್ರಮ ನಾರಾಯಣನ ದರ್ಶನ ಮಾಡಿಸ್ಬೇಕು ಆದ್ದರಿಂದ ಪರಮಾತ್ಮನಲ್ಲಿ ಮುಖ್ಯ ಪ್ರಾಣನಲ್ಲಿ ನಾವು ಪರಮಭಕ್ತಿಯನ್ನು ಮಾಡಬೇಕು ಇವರು ಶಿಷ್ಯಂದ್ರೆ ಕೂಡ ಹಾಗೆ ಪರಮಭಕ್ತಿಯನ್ನು ಮಾಡಿದಂತಾರಿದ್ದಾರೆ ಆದ್ದರಿಂದ ತಮಕ್ಕಿಂತ ಉತ್ತಮರಾದ ಅವರನ್ನು ತಾರತಮ್ಯಾನುಸಾರವಾಗಿ ಹೇಗೆ ಭಕ್ತಿಯನ್ನು ಉಪಯೋಗಿಸಿಕೊಂಡು ಸಂಸಾರ ನದಿಯನ್ನು ದಾಟ್ತಾರೋ ಅಲ್ಲಿ ಇದು ಅಲ್ಲಿ ಇದೆ ಅದೇ ಒಬ್ಬರನ್ನೊಬ್ಬರು ಅಂದರೆ ಇಲ್ಲಿ ತಾರತಮ್ಯ ಅಂತಲ್ಲ ತಾರತಮ್ಯದಲ್ಲಿ ಕಂಪೇರ್ ಮಾಡಿದಂತೆ ಹಾಗೆ ಇದನ್ನು ಕಂಪೇರ್ ಇಲ್ಲಿ ಫಿಸಿಕಲ್ಲಾಗಿ ಒಬ್ಬರಿಂದ ಒಬ್ಬರು ತಾರತಮ್ಯದ ಪ್ರಸಕ್ತಿ ಇಲ್ಲ ಗಂಗಾ ನದಿ ದಾಟುವಾಗ ಒಬ್ಬರ ಹಿಂದೆ ಒಬ್ಬರು ಒಬ್ಬರನ್ನು ಆಧಾರ ಮಾಡಿಕೊಂಡು ಇನ್ನೊಬ್ಬರು ಅದೇ ವಿಧವಾಗಿ ಸಂಸಾರ ಸಾಗರ ದಾಟುವಾಗ ನದಿ ದಾಟುವಾಗ ಒಬ್ಬರನ್ನು ಆಧಾರ ಮಾಡಿಕೊಂಡು ಇನ್ನೊಬ್ಬರು ಒಬ್ಬರಿಗೆ ಉಪದೇಶ ಮಾಡ್ದು ಅವರು ಇನ್ನೊಬ್ಬರಿಗೆ ಉಪದೇಶ ಮಾಡೋದು ಹೀಗೆ ಚೈನ್ ಪರಂಪರೆ ಅದನ್ನು ಹೇಳಿದ್ದಾರೆ ಈ ವಿಧವಾಗಿ ಮೋಕ್ಷಯೋಗ್ಯ ಜೀವರನ್ನು ಎಲ್ಲರೂ ಕೂಡ ಆಚಾರ್ಯರನ್ನು ಅನುಸರಿಸಬೇಕು ಮೋ ಸಮಸ್ತ ಮೋಕ್ಷಯೋಗ್ಯ ಭಕ್ತರಿಗೂ ವಾಯುದೇವರು ಮೂಲಾಶ್ರಯ ಇಲ್ಲಿ ಮಧ್ವಾಚಾರ್ಯರು ವಾಯುದೇವರ ಅವತಾರವೇ ಅವರು ನದಿ ದಾಟಲಿಕ್ಕೆ ಇವರಿಗೆ ಎಲ್ಲರಿಗೂ ಮೂಲಾಶ್ರಯ ಆಗಿದ್ದಾರೆ ಅಲ್ಲಿ ತಡೆಯುವಂತಹ ಜನರನ್ನು ಲೆಕ್ಕ ಮಾಡದೆ ಗಂಗಾ ನದಿ ದಾಟಿದಂತೆ ಸಂಸಾರದಲ್ಲಿ ಕಾಮಕ್ರೋಧಾದಿಗಳನ್ನು ಅಡ್ಡು ಬಂದರೆ ಅವುಗಳನ್ನು ಲೆಕ್ಕ ಮಾಡದೆ ಆಚಾರ್ಯರು ದಾಟಿಸ್ತಾರೆ ಸಂಸಾರ ನದಿಯನ್ನು ಹೀಗೆ ಆ ಸಂಸಾರ ನದಿಯನ್ನು ಆಚಾರ್ಯ ಅನುಗ್ರಹದಿಂದ ದಾಟಿದಂತೆ ಈ ಗಂಗಾ ನದಿಯನ್ನು ಕೂಡ ಆಚಾರ್ಯ ಅನುಗ್ರಹದಿಂದ ಶಿಷ್ಯಂದರೆಲ್ಲ ಸೇರಿ ದಾಟಿದ್ದಾರೆ ಉತ್ತರ ದೇಶದಲ್ಲಿ ಸಂಚಾರ ಮಾಡುವಾಗ ಶತ್ರುಗಳು ಬರಬಾರದು ಅಂತೇಳಿ ಇದ್ವನಿ ಎಲ್ಲವನ್ನು ನಿಲ್ಲಿಸಿದಾಗ ಯಾವುದೂ ಇಲ್ಲದೇ ಇರುವ ಆಚಾರ್ಯ ಮದ್ದವರು ದಾಟಿಸಿದ್ದಾರೆ ಎಲ್ಲ ಶಿಷ್ಯರನ್ನು ನದಿನಿ ದಾಟಿಸಿ ತಾವು ದಾಟಿದ್ದಾರೆ ಇಲ್ಲಿ ಈ ವಿಧವಾಗಿ ಸುಂದರವಾದ ಉಪಮಾಲಂಕಾರದಲ್ಲಿ ಅದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ ಅದಾದ ಮೇಲೆ ಹತ್ತನೇ ಶ್ಲೋಕ ವಾರಯ್ಯತ ವಾರಯತ ವೈರಿಸು ಹೃದೋ ಮುನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದ ದುಚ್ಚೈ ಸತ್ವರಕ ರಾಜ ಪುರುಷಾನುಚಿತ ವಾಚ ಅಂತ ಒಂಬತ್ತನೇ ಶ್ಲೋಕ ಭುಜಂಗ ಪ್ರಯಾತ ನಾಲ್ಕು ಯಗಣಗಳಿರುವಂಥದ್ದು ಇಲ್ಲಿ ಬರುವಂತಹ ಅದನ್ನು ಭುಜಂಗ ಪ್ರಯಾತ ಅಂತ ಕರೀತಾರೆ ಈ ಹತ್ತನೇ ಶ್ಲೋಕ ವಾರಯತ ವಾರಯತ ಅಂತ ನಾನು ಈಗ ಓದಿದ ಶ್ಲೋಕ ಇದು ಹಿಂದುವದನ ಅನ್ನುವ ಶ್ಲೋಕದ ಹಿಂದುವದನ ವೃತ್ತ ಇದು ಭಗಣ ಜಗಣ ಸಗಣ ನಗಣಗಳಿಂದ ಕೂಡಿರುವಂಥದ್ದು ವಾರಯತ ವಾರಯ್ಯತ ಸೊ ವಾರಯ ತವಾರ ಯತವೈ ಯತ ವೈ ರಿ ಸುಹೃದೋ ಅಮೂನ್ ಅಂತೇಳಿ ಸುಹೃದೋ ಮೂನ್ ಸೊ ಆದ್ದರಿಂದ ಇಲ್ಲಿರುವ ಛಂದಸ್ಸುಗಳು ಈ ವಿಧವಾಗಿದೆ ಭಜ ಸ ನ ಆಮೇಲೆ ಗುರು ಗುರು ಭಜ ಸ ನ ಗುರು ಗುರು ಸೊ ಹದಿನಾಲ್ಕು ಅಕ್ಷರಗಳಿರುವಂಥದ್ದು ವಾರಯತ ವಾರಯತ ವೈರಿ ರಿ ಸುಹೃದೋ ಮೂನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಕ್ ಆಪತತ ಆಲಪತ ಇತ್ಯವದತ್ ಉಚ್ಚೈ ಸತ್ವರಕ ರಾಜಪುರುಷಾನುಚಿತ ವಾಚ ಅಂತ ಹತ್ತನೇ ಶ್ಲೋಕ ಇಲ್ಲಿ ಅನ್ವೈಗೆ ವೈ ಸುಹುದ ಅಮೂನ್ ವಾರಯತ ವಾರಯತ ಪಾರಗಮನಾತ್ ಮಾರಯತ ಮಾರಯತ ಇತಿ ಪ್ರಕ್ ಮಾಾರಲಪತ ತ್ವರಕ ರಾಜಪುರುಷಾನ್ ಸಹ ಉಚಿತ ವಾಚ ಉಚ್ಚೈ ಅವದ್ಧತೆ ತ್ವರಕ ರಾಜಪುರುಷ ಅನ್ನಂಥೇಳಿ ತುರ್ಕರು ತುರುಕರ ಶಬ್ದಕ್ಕೆ ಸಹ ತರಕ ಅಂತ ಹೇಳಿದ ರಾಜಪು ತುರ್ಕರಾಜನ ಸೇನಾ ಸೈನಿಕರು ಅವರು ಹೇಳಿದ್ದಾರೆ ಅಲ್ಲಿ ಈ ವಿಧವಾಗಿ ಹೇಳಿದ್ದಾರೆ ಇಲ್ಲಿ ವೈರಿ ಸುಹೃದ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ವೈರಿ ಸುಹೃದ ಶತ್ರುಗಳ ಸ್ನೇಹಿತರಾಗಿರುವಂತಹ ಅವರು ಅಮೂನ್ ನದಿಯನ್ನು ದಾಟಿ ಪಡ್ತಾ ಇದ್ದಾರೆ ಇವರನ್ನು ವಾರಯತ ವಾರಯತ ತಡೆಯಿರಿ ತಡೆಯಿರಿ ಅಂಥೇಳಿ ಪಾರಗಮನಾಥ್ ಪ್ರಾಕ್ ಈ ಕಡೆ ದಡೆ ಸೇರುವುದಕ್ಕೆ ಮೊದಲು ಅವರನ್ನು ನಿಲ್ಲಿಸ್ಬೇಕು ತಡಿಬೇಕು ಮಾರಯತ ಮಾರಯತ ಕೊಳ್ರಿ ಕೊಳ್ರಿ ಅಂದರೆ ಅಲ್ಲಿ ಇರುವ ಆ ತುರುಷ್ಕರಾದನ ಸೈನಿಕರ ಪರಿಸ್ಥಿತಿಯನ್ನು ವರ್ಣನೆ ಮಾಡಿ ಹೇಳ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಅವರು ಯಾಕೆ ಕೂಕ್ಕೊಳ್ರ ಇತಿ ಆಲಪತಃ ಈ ಕೂಕ್ಕೊಳ್ತಾ ಇದ್ದಾರೆ ಆಪತತಃ ಮೇಲೆ ಬೀಳ್ಲಕ್ಕೆ ಬರ್ತಾ ಇದ್ದಾರೆ ತ್ವರಕರಾದ ಪುರುಷಾನ್ ಸಹ ಉಚಿತವಾಚ ಉಚ್ಚೈ ಅವದತಂತೆ ಸೊ ವೈರಿ ಸುಹೃದ ಅಮೂನ್ ವಾರಯತ ವಾರಯತ ಅನ್ವಯಿಗೆ ವೈರಿ ಸುಹೃದ ಅಮೂನ್ ವಾರಯತ ವಾರಯತ ಪಾರಗಮನಾತ್ ಪ್ರಾಕ್ ಮಾರಯತ ಮಾರಯತ ಇ ಅಲಪತ ಆಪತತ ಪುರುಷಾನ್ ಸಹ ಉಚಿತವಾಚ ಉಚ್ಚೈ ಅವದತ್ ವೈರಿ ಸುಹೃದರು ವೈರಿಗಳು ಶತ್ರುಗಳು ಅಂದರೆ ಅಲ್ಲಿ ಬಂದು ಇರುವ ಸೈನ್ಯ ಅವರು ಈ ಆಚಾರ್ಯ ಆಚಾರ್ಯಮದವರು ಅವರು ಶಿಷ್ಯರು ಬರ್ತಾ ಇರುವಾಗ ಇಷ್ಟು ಧೈರ್ಯವಾಗಿ ಬರ್ತಾ ಇದ್ದಾರಲ್ವ ಓ ಇವ್ರು ಯಾರೋ ಎನ್ಮೀಸ್ ನಮ್ಮ ಶತ್ರುಗಳು ಶತ್ರುಗಳಿಗೆ ಸ್ನೇಹಿತ ಇಲ್ಲ ಇವರೇ ಶತ್ರುಗಳಿಲ್ಲ ಶತ್ರುಗಳಿಗೆ ಸ್ನೇಹಿತರಾಗಿದ್ದಾರೆ ಯಾರೋ ಅವರು ಸೊ ನಮಗೆ ತೊಂದರೆ ಕೊಡೋಕ್ಕೆ ಬರ್ತಾ ಇದ್ದಾರೆ ನಮ್ಮನ್ನು ಡೆಸ್ಟ್ರಾಯ್ ಮಾಡಕ್ಕೆ ನಾಶ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಭಯ ಅವರು ಆದ್ದರಿಂದ ಅವರು ಹೇಳ್ತಾ ಇದ್ದಾರೆ ಏ ವೈರಿ ಸುಹೃದರು ಅಂದರೆ ಶತ್ರುಗಳಿಗೆ ಸ್ನೇಹಿತರಾಗಿರುವಂತಹ ಅಮೂನ್ ನದಿ ದಾಟಿ ಬರ್ ಇವರನ್ನು ಇವರನ್ನು ನದಿ ದಾಟಿ ಬರ್ತಾ ಇರುವಂತಹ ಇವರನ್ನು ವಾರಯತ ವಾರಯತ ತಡಿರಿ 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 ಅಂತೇಳಿ ಇದ್ದಾರೆ ಪಾರಗಮನಾಥ್ ಪ್ರಾಕ್ ತಡಿಬೇಕು ಯಾವಾಗ ತಡಿಬೇಕು ಪಾರಗಮನಾಥ್ ನದಿ ದಾ ದಿ ದಡ ದಾ ದಾಟ ನದಿ ದಾಟಿಬಿಟ್ಟು ಈ ದಡಕ್ಕೆ ಬರಲಿಕ್ಕೆ ಮುಂಚೆನೆ ಬಿಫೋರ್ ದ ರೀಚ್ ದಿಸ್ ಆ ಕಡೆ ಬ್ಯಾಂಕಿಂದ ಬಂದಿದ್ದ ಈ ಕಡೆ ಬ್ಯಾಂಕ್ ಬರಲಿಕ್ಕೆ ಮುಂಚೆನೆ ಬಿಫೋರ್ ದಟ್ ಅದಕ್ಕೆ ಪಾರಗಮನಾಥ್ ಪ್ರಾಕ್ ಪಾರ ತಡೆ ಕಡೆ ಈ ಕಡೆ ದಡ ಸೇರೋದಕ್ಕಿಂತ ಮುಂಚೆನೇ ಮಾರಯತ ಮಾರಯತ ಅವನ ತಡಿರಿ ಅವನ ಕೊಂದು ಹಾಕ್ರಿ ಕೊಳ್ರಿ ಕೊಳ್ರಿ ಅಂಥೇಳಿ ಮಾರಯತ ಕೊಳ್ರಿ ಕೊಂದ್ ಹಾಕಿರಿ ಅಂಥೇಳಿ ಇತಿ ಆಲಪತ ಹೀಗೆ ಕೂಕ್ಕೊಳ್ತಾ ಇದ್ದಾರೆ ಅಲ್ಲಿರುವ ಆ ಸೈನಿಕರು ಬಂದು ಆ ಪತತಃ ಆ ಬಂದು ಇವ್ರ ಮೇಲೆ ಬೀಳಬೇಕಂತ ಸಿದ್ಧರಾಗ್ತಾ ಇದ್ದಾರೆ ಪತಃ ಮೇಲೆ ಬಿ ಬಂದು ಬಿಳಬೇಕಂತೇಳಿ ಹಾಗೆ ಬರ್ತಾ ಇರುವಂತಹ ತ್ವರಕ ಪುರುಷಾನ್ ತ್ವರಕ ಪುರುಷಾನ್ ಎರಡು ಅರ್ಥ ತವರಕ ಪುರುಷ ತವರಕ ಅಂದರೆ ತುರ್ಕರು ಅಂತ ಒಂದು ಅರ್ಥ ತ್ವರಕ ಅಂದರೆ ತೊಂದ್ ತೊಂದ್ ಬೇಗ ಬೇಗ ತ್ವರಕರಾದ ಪುರುಷಾನ್ ಅಂತೇಳಿ ಸೊ ಈ ಶಬ್ದ ಇದೆ ನೋಡ್ರಿ ಇದನ್ನು ಹೇಗೆ ಪದಾರ್ಥ ದೀಪಕದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ ಇಲ್ಲಿ ಸಹ ಮಧ್ವಾಚಾರ್ಯ ತವರಕರಾಜ ಪುರುಷಾನ್ ಇಲ್ಲಿ ಎರಡು ಪಾಠಗಳಿದೆ ಒಂದು ತ್ವರಕರಾದ ಪುರುಷಾನ್ ಅಂತ ಒಂದು ಪಾಠ ಇದೆ ತ್ವರಗರಾದ ಪುರುಷಾನ್ ಅಂತಲೂ ಪಾಠಾಂತರ ಹೊಂದಿದೆ ಸೊ ತ್ವರಕರಾದ ಪುರುಷಾನ್ ಅನ್ನುವುದು ಸ್ವಲ್ಪ ಬೆಟರ್ ಪಾಠ ಅಂತ ಅನಿಸುತ್ತೆ ಆದರೆ ತ್ವರಗರಾಜ ಪುರುಷಾನ್ ಅಂದರೆ ತುರು ತ್ವರಗರು ತುರುಷ್ಕರು ಅಂತೇಳಿ ತುರುಷ್ಕರಾಜಸ್ಯ ಭಟಾನ್ ಅಂತೇಳಿ ಉಚಿತ ವಾಚ ಅವರಿಗೆ ಯುಕ್ತಿಯುಕ್ತವಾದಂಥ ಅವ್ರಿಗೆ ಬೇಕಾದಂಥ ಮಾತುಗಳಲ್ಲಿ ಮಾತಾಡ್ತಾ ಇದ್ದಾರೆ ಈ ವಿಧವಾಗಿ ಮಾತಾಡ್ತಾ ಇದ್ದಾರೆ ಆದ್ದರಿಂದ ತುರುಷ್ಕ ಭಾಷೆ ಸೊ ಉಚಿತ ವಾಚ ಉಚಿತ ವಾಚ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ ಉಚಿತ ವಾಚ ಹೇಳಿದರೆ ಯುಕ್ತಿಯುಕ್ತವಾದ ಮಾತುಗಳು ಉಚಿತವಾದ ಮಾತುಗಳು ಏನು ಉಚಿತವಾದ ಮಾತುಗಳು ಅಂದರೆ ಪ್ರಾಪರ್ಲಿ ಸ್ಪೀಕಿಂಗ್ ಅಂತ ಒಂದು ಅರ್ಥ ಉಚಿತವಾದ ಅಪ್ರಾಪ್ರಿಯೇಟ್ ಅಪ್ರಾಪ್ರಿಯೇಟ್ ಅಂದರೆ ಏನು ಭಾ ಯಾಕೆ ಅಲ್ಲಿ ಸೈನಿಕರಿದ್ದಾರಲ್ವ ಅವ್ರಿಗೆ ನಮ್ಮ ದೇಶದ ಭಾಷೆಗಳು ಬರೋ ತುರುಷ್ಕ ಭಾಷೆ ಬರುತ್ತೆ ವಿಚ್ ಇಸ್ ಟರ್ಕಿಶ್ ಲ್ಯಾಂಗ್ವೇಜ್ ಅಂತೀವಲ್ಲ ಆ ಥರ ತುರುಷ್ಕ ಭಾಷಾ ಭಾಷೆಯ ಸೊ ಉಚಿತ ಮಾತು ಮಾತು ಅಂದರೆ ತುರುಷ್ಕ ಭಾಷೆಯಲ್ಲಿ ಮಾತಾಡ್ತಾಯಿದ್ದಾರೆ ಉಚ್ಚೈ ಇ ಅವದತ್ ಉಚ್ಚವಾದ ಗಟ್ಟಿ ಸ್ವರದಿಂದ ಹೇಳ್ತಾ ಇದ್ದಾರೆ ಅಂದರೆ ವೈರಿ ಸುಹೃದ ಅಂದರೆ ಅಸ್ಮದ್ ದೇಶಿ ಪ್ರಿಯಾನ್ ಅಮೂನ್ ವಾರಯತ ವಾರಯತ ನಿವಾರಯಂತು ನಿವಾರಯಂತು ಪಾರಗಮನಾತ್ ಪ್ರಾಕ್ ಪೂರ್ವಮೇವ ಮಾರಯತ ಮಾರಯತ್ ಅವರು ಈ ದಡಕ್ಕೆ ಬರಲಿಕ್ಕೆ ಮುಂಚೆಯೇ ಅವರನ್ನು ಕೊಂದಾಕ್ಬಿಡಿ ನಿವಾರಣೆ ಮಾಡಿರಿ ತಡೆರಿ ಅಂಥೇಳಿ ಈ ವಿಧವಾಗಿ ಇತಿ ಇತಿಹಾಲಪತ ಭಾಷಮಾಣ ಆಪತಃ ಅಭಿತಹಾಪತಃ ಬಂದು ಬಿಡಲಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಅವ್ರು ಬಿದ್ದಿದ್ರೆ ಅವ್ರಿಗೆ ಬಹಳ ತೊಂದರೆ ಇತ್ತು ಆಚಾರ್ಯ ಮದ್ದವರು ಅವರನ್ನು ಕಾಪಾಡಬೇಕಂತ ಯಾಕಂದರೆ ಅವರು ನದಿಯಲ್ಲಿ ಧುಂಕು ಬಿಟ್ಟರೆ ಅವ್ರಿಗೆ ಪ್ರಾಣ ಭಯ ಅವರು ಏನೋ ರಾಜಗೆ ಹೆದ್ಕೊಂಡು ದುಬ್ಬು ದುಮ್ಕಳಕ್ಕೆ ನದಿಲಿ ದುಮ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದಾರೆ ಆ ವಿಧವಾಗಿ ಸಿದ್ಧರಾಗಿರುವಾಗ ಏನಾಯಿತು ಅನ್ನೋದು ಹೇಳ್ತಾ ಇದೆ ಈ ವಿಧವಾಗಿ ಆಪತ್ತದ ಮೇಲೆ ಬಿಳ್ಳಕ್ಕೆ ಬರ್ತಾ ಇರುವಂತಹ ಆ ತ್ವ ತ್ವರಕರಾದ ಪುರುಷನ್ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲ ತುರುಕರಾದ ಸೈನಿಕರನ್ನು ಕುರಿತು ಸಹ ಆ ಮಧ್ವಾಚಾರ್ಯರು ಉಚಿತವಾದ ಯೋಗ್ಯವಾಗಿರುವಂತಹ ತುರುಷ್ಕ ಭಾಷೆಯಲ್ಲಿ ಮಾತುಗಳಿಂದ ಉಚ್ಚೈಹಿ ಅವಧತ್ತು ಹೆಚ್ ಗಟ್ಟಿ ಧ್ವನಿಯಿಂದ ಅವರಿಗೆ ಈ ವಿಧವಾಗಿ ಹೇಳಿದ್ದಾರೆ ಏ ಇಂಥ ಹುಚ್ಚು ಕೆಲಸ ಅಂತ ಹೇಳ್ತಾ ಇದ್ದಾರೆ ಮುಂದೆ ಬರುತ್ತೆ ಈ ವಿಧವಾಗಿ ಮಧ್ವಾಚಾರ್ಯರು ತಾವು ಮುಂದೆ ಇಟ್ಕೊಡ್ತಾ ಎಲ್ಲ ಶಿಷ್ಯನನ್ನು ಹಿಂ ಒಬ್ಬರನ್ನೊಬ್ಬರು ಹಿಂಬಾಲಿಸಿ ಬರುವಂತೆ ಬರ್ತಾ ಇರುವಾಗ ನದಿಯನ್ನು ದಾಟ್ತಾ ಇದ್ದಾರೆ ಆ ಕಡೆ ದಡಕ್ಕೆ ಬಂದು ಸೇರಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆ ದಡಕ್ಕೆ ಬಂದು ಮೇಲಕ್ಕೆ ಬರ್ತಾ ಇದ್ದಾರೆ ಆ ತುರುಷ್ಕರಾದನ ಸೈನಿಕರು ಭಟ್ರು ಅವರೆಲ್ಲ ಯಾರೋ ಶತ್ರಿಗಳ ಕಡೆಯಿಂದ ಬಂದಿದ್ದಾರೆ ಇವರನ್ನು ಬೇಗ ತಡಿರಿ ತಡೆದರೆ ಭಯವಿಲ್ಲದೆ ಮುಂದೆ ಬರ್ತಾ ಇರುವಂತಹ ಈ ಇವರನ್ನು ನಮ್ಮ ದಡಕ್ಕೆ ಸೇರೋ ಮೊದಲೇ ನಾವು ಕೊಂದು ಅಂದರೆ ನೋಡ್ ನೋಡಿದ್ದಾರೆ ನೋಡಿದಾಗ ಈ ಆಚಾರ್ಯ ಮದ್ವರು ಶಿಷ್ಯನೆಲ್ಲ ಭಾಳ ಧೈರ್ಯವಾಗಿ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರಿಗೆ ಇನ್ನೂ ಸಂದೇಹ ಸಂಶಯ ಇಷ್ಟು ಧೈರ್ಯದಿಂದ ಬರ್ತಾ ಇದ್ದಾರೆ ಅಂದರೆ ಎರಡು ಶತ್ರುಗಳೇ ಅಂಥೇಳಿ ಒಂದು ಭಯ ಬಂದುಬಿಡ್ತಾವ್ರಿ ಆದ್ದರಿಂದ ಹಾಗೆ ಅವ್ರು ಮುಂದೆ ಬಂದು ಬಿಳ್ಳಕ್ಕೆ ಸೇ ನದಿಲಿ ದುಮ್ಕಿ ಇವರನ್ನು ತಡಿಬೇಕಂತ ಅದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಆ ವಿಧವಾಗಿ ಇರುವಾಗ ಆಚಾರ್ಯ ಮದ್ವರು ಆ ರಾಜನ ಭಟರನ್ನು ಕುರಿತು ಅವರಿಗೆ ತುಷ್ಕ ಭಾಷೆಯಲ್ಲಿ ಈ ಮಾತುಗಳನ್ನು ಹೇಳಕ್ಕೆ ಹೋಗ್ತಾರೆ ಅದು ಮುಂಚಿನ ಶ್ಲೋಕದಲ್ಲಿರುವಂಥದ್ದು ಸೊ ಈ ಇದು ನಾವು ನೋಡಿದಂತೆ ಈ ಹತ್ತನೇ ಶ್ಲೋಕ ಹಿಂದುವದನ ಅನ್ನುವ ಛಂದಸ್ಸಿನಲ್ಲಿದೆ ಅದಾದ ಮೇಲೆ ಹನ್ನೊಂದನೇ ಪದ್ಯ ಆಚಾರ್ಯ ಮಧ್ವರು ಏನು ಹೇಳಿದ್ದಾರೆ ಪದ್ಯ ಮಾತ್ರ ಓದೋಣ ಅರ್ಥ ಮುಂಚೆ ನೋಡೋಣ ನ ಜಡಾ ಜಲೇ ಪತತ ಸಾಹಸದ ನ ವೋ ಬಹುತಯ ಬಹು ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವ ಪ್ರತಿಯಾಮ ಕೇನ ಕಲಹಂ ಚಿಕ್ಕೀರ್ಷ ಅಂಥೇಳಿ ಹೇಳ್ತಾ ಇದ್ದಾರೆ ಅದರ ಅರ್ಥವಿಸ್ತಾರವನ್ನು ಮುಂಚೆ ನೋಡೋಣ್ರಿ ಹರೇ ಶ್ರೀನಿವಾಸ ಶ್ರೀಕೃಷ್ಣಾರ್ಪಣಮ್ಮ